ಚುನಾವಣೆ ಹೊತ್ತಲ್ಲೇ ಮತ್ತೆ ಸಿಡಿ ಸಮರ, ಸಿಡಿಗಾಗಿ 40 ಕೋಟಿ ಖರ್ಚು ಎಂದ ಜಾರಕಿಹೊಳಿ. ಸಿಬಿಐ ತನಿಖೆಗೆ ನೀಡಿ ಎಂದ ಡಿಕೆಶಿ. ಕೊರೋನಾ ವೇಳೆ 3,000 ಕೋಟಿ ಭ್ರಷ್ಟಾಚಾರ, ಸಚಿವ ಸುಧಾಕರ್ ವಿರುದ್ಧ ಸಿದ್ದರಾಮಯ್ಯ ಗಂಭೀರ ಆರೋಪ. ಶ್ವೇತ ಪತ್ರ ಹೊರಡಿಸಲು ಸಿದ್ಧ ಎಂದ ಡಾಕ್ಟರ್ ಕೆ ಸುಧಾಕರ್. ಮಂಡ್ಯದ 7 ಕ್ಷೇತ್ರದಲ್ಲಿಯೂ ಬಿಜೆಪಿ ಗೆಲ್ಲುತ್ತೆ. ಇನ್ನೊಂದು ವಾರದಲ್ಲಿ ಹಲವರು ಬಿಜೆಪಿ ಸೇರ್ತಾರೆ, ಮಂಡ್ಯದಲ್ಲಿ ಸಚಿವ ಅಶೋಕ್ ಹೇಳಿಕೆ. ಮುಂಬೈನಲ್ಲಿ ನಡು ರಸ್ತೆಯಲ್ಲಿ ಹೊತ್ತಿ ಉರಿದ ಸರ್ಕಾರಿ ಬಸ್, ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು, ಬೆಂಕಿ ನಂದಿಸಲು ಹರಸಾಹಸ. ಮೋದಿ ಡಾಕ್ಯುಮೆಂಟರಿ ಪ್ರದರ್ಶನಕ್ಕೆ ಜೆಎನ್ಯುನಲ್ಲಿ ನಿರ್ಬಂಧ, ಎಸ್ಎಫ್ಐನಿಂದ ಜಾಮಿಯಾ ವಿವಿ ಬಳಿ ಪ್ರತಿಭಟನೆ, ಎಬಿವಿಪಿಯಿಂದಲೂ ಬಿಬಿಸಿ ವಿರುದ್ಧ ಪ್ರತಿಭಟನೆ. ನಮಸ್ಕಾರ, ನ್ಯೂಸ್ 8